ಯಾರು ತಲೆಗೆ ಸಬಕದ ಔಷಧ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಮಾಡಿದ್ದು ಎಷ್ಟೆಷ್ಟು ಮಾಡಿದ್ದು ಸರ್ 2008 ಇವತ್ತು ವಾರ್ಷಿಕ ಅವರ ಈ ಹಬ್ಬವನ್ನು ನಾವು ಎಲ್ಲ ಜಾತಿ ಜನಾಂಗಗಳು ನಾವು ಸರಿ ಮಾಡಿದ್ವಿ. ಇದು ಬರೀ ಒಂದು ಜನಾಂಗ ಇಲ್ಲ, ಬರೀ ವಾಲ್ಮೀಕಿ ಜನಾಂಗದವರಿಲ್ಲ, ಯಾಕಂದ್ರೆ ವಾಲ್ಮೀಕಿ ಅಂತಹ ಮಹಾನ್ಭಾವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಜನರಿಗೆ ಸಮೃದ್ಧಿ ಕೊಡಿ ಅಂತ ಹೇಳಿ ಅವರು ರಾಮಾಯಣ ಬರ್ತದೆ. ರಾಮಾಯಣ ಬರ್ತಿರೋದು ಪ್ರತಿಯೊಂದು ಪಾಯಿಂಟ್ ಅನ್ನು ಹೇಳ್ತಾರೆ. ತಾಲೂಕಿಸ್ತ ಮುಂಚೆ ಪರರನ್ನು ಪೂಜಿಸ್ಬೇಕು. ಇವತ್ತು ನದಿರಂಗ ಏನು ವಾಲ್ಮೀಕಿ ಅಲ್ಲ, ಮಂಜು ಏನು ವಾಲ್ಮೀಕಿ, ಮಂಜು ಅಂತ ಹೇಳೋದನ್ನ ಗೊತ್ತಿಲ್ಲ. ವಾಲ್ಮೀಕಿ ಎಲ್ಲ ನಾವೆಲ್ಲ ಒಂದೆ, ನಾವೆಲ್ಲ ಕುರುಬರು, ನಾವೆಲ್ಲ ಮುಸ್ಲಿಮರು, ನಾವೆಲ್ಲ ವಾಲ್ಮೀಕಿಗಳು, ನಾವೆಲ್ಲ ಎಸ್ಸಿಗಳು, ನಾವೆಲ್ಲ ಎಸ್ಸಿಗಳು, ನಾವೆಲ್ಲ ಒಂದೆ, ನಾವೆಲ್ಲ ಒಂದೇ ತಾಯಿ ಮಕ್ಕಳು. ಇದನ್ನ ನಾವು ಗಮನ ಇಟ್ಕೊಂಡು ದೇಶವನ್ನು ಕಟ್ಟುವಂತ ಕೆಲಸ ಮಾಡ್ತಾರೆ, ದೇಶವನ್ನು ಒಡೆಯುವ ಕೆಲಸ ಮಾಡ್ತಾರೆ. ತಮ್ಮ ರಾಜಕೀಯ ತೆರಳಿಗಾಗಿ, ತಮ್ಮ ಅಧಿಕಾರಕ್ಕಾಗಿ ದೇಶವನ್ನು ಚಿತ್ರಚಿತ್ರ ಮಾಡುವಂತ ವ್ಯಕ್ತಿಗಳು ಇವತ್ತು ಬಹಳಷ್ಟು ಜನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ನೀವು ಹುಷಾರಾಗಿರ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ವಾಲ್ಮೀಕಿ ಸಮುದಾಯದ ಅಭ್ಯುದಯಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೆಲಸ ಮಾಡೋಕ್ಕೆ ಸಿದ್ಧ ಇರ್ತದೆ. ನಾನು ಜೊತೆ ಸಿದ್ಧ ಇರ್ತೀನಿ. ಯಾವುದೇ ನಾನು ಚುನಾವಣೆ ಎಂ ಪಿ ಚುನಾವಣೆಗೆ ಬಂದಾಗ ನಮ್ಮ ದಾರಲ್ಲಿ ಅಂಬರೀಷ್ ನಮ್ಮ ಮುಂದೆ ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಕಟ್ಟಿದ್ರು. ಆ ಮೀಟಿಂಗಲ್ಲಿ ಹೇಳಿದ್ದೆ, ಏನೇ ಕೆಲಸ ಆದ್ರೂ ಮಾಡಲಿಕ್ಕೆ ಉಸ್ತುವಾರಿ ಮಂತ್ರಿಯಾಗಿ ನಾನಿದ್ದೀನಿ, ಮುಖ್ಯಮಂತ್ರಿ ಡಾಕ್ಟರ್ ಸಿದ್ದರಾಮಯ್ಯ ಇದ್ದಾರೆ, ಕಾಂಗ್ರೆಸ್ ಸರ್ಕಾರ ಇದೆ, ಮಂಜು ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಕೈಗಾಟು ಎಂದಿರ್ತಾರೆ, ಅವ್ರು ಮೂರತ್ತು ಸಲ ಅಕ್ಕಪಕ್ಕ ಕೂತ್ಕೊಂಡಿರ್ತಾರೆ. ಆದ್ರಿಂದ ನಿಮ್ಮ ಯಾವುದೇ ಕೆಲಸಗಳನ್ನ ಮಾಡಲಿಕ್ಕೆ ನಾವು ಸದಾ ಸಿದ್ಧ ಇರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಇವತ್ತು ಪುಣ್ಯವಾದ ಕಾರ್ಯಕ್ರಮ, ಪುಣ್ಯವಾದ ಕೆಲಸ. ಅಂತಹ ಮಹಾನ್ ಭಾವರ ಈ ಜೋರಿತಿಯಲ್ಲಿ ನಿಮ್ಮೊಟ್ಟಿಗೆ ನನಗೂ ಸಹ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಇಡೀ ನಮ್ಮ ಕೋಲಾರ ಜಿಲ್ಲೆಯ ಸಮಸ್ತ ಎಲ್ಲ ಅಧಿಕಾರಿಗಳಿಗೆ, ಸಮಸ್ತ ನಾಯಕ ಬಂಧುಗಳಿಗೆ ನಮಸ್ಕಾರಗಳನ್ನು.